ಈಗಾಗಲೇ ಇವತ್ತಿಗೆ ಜನತಾ ಕರ್ಫ್ಯೂ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಆರಂಭ ಆಗಿ ನಾಳೆ ಬೆಳಗ್ಗೆ 6 ಗಂಟೆಯವರೆಗೂ ಕೂಡ ಜನತಾ ಕರ್ಫ್ಯೂ ಇರುತ್ತೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಜನತಾ ಕರ್ಫ್ಯೂ ಬೆಳಗ್ಗೆ 6 ರಿಂದ 10 ಗಂಟೆಯವರೆಗೂ ಕೂಡ ವ್ಯಾಪಾರ ವಹಿವಾಟಿಗೆ ಅವಕಾಶವನ್ನ ಮಾಡ್ಕೊಡಲಾಗಿದೆ ಮತ್ತೊಂದು ಕಡೆ ಗಂಟು ಮೂಟೆ ಸಮೇತ ತಮ್ಮ ತಮ್ಮ ಊರುಗಳತ್ತ ಪ್ರಯಾಣ ಮಾಡುತ್ತಾ ಇದ್ದಾರೆ ಯಾವಾಗ ಸರ್ಕಾರ ಜನತಾ ಕರ್ಫ್ಯೂ ಘೋಷಣೆ ಮಾಡ್ತೋ ಆಗಿಂದನೂ ಜನ ಬೆಂಗಳೂರನ್ನ ಬಿಟ್ಟು ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ ಆದರೆ ಈಗ ಸದ್ಯಕ್ಕೆ ಬಸ್ ಇಲ್ಲ ರೈಲಿನ ವ್ಯವಸ್ಥೆ ಇದೆ ನೆನ್ನೆ ಕೆಲವೊಂದಿಷ್ಟು ಜನಕ್ಕೆ ಟಿಕೆಟ್ ಸಿಕ್ಕಿಲ್ಲ ಹಾಗಾಗಿ ಇವತ್ತು ಸಿಕ್ಕಿದೆ ಯಶವಂತಪುರದ ರೈಲು ನಿಲ್ದಾಣದಲ್ಲಿ ಜನ ಜಂಗುಳಿ ಊರಿನತ್ತ ವಲಸಿಗರು ಪ್ರಯಾಣ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಯಶವಂತಪುರದಲ್ಲಿ ಹೇಗಿದೆ ಅಲ್ಲಿಯ ಪರಿಸ್ಥಿತಿ ಗಮನಿಸ್ತಾ ಇದ್ದೀವಿ ಈಗಾಗಲೇ ಬಸ್ಗಳು ಯಾವುದು ಕೂಡ ಇಲ್ಲ ಈಗ ಸದ್ಯಕ್ಕೆ ವ್ಯವಸ್ಥೆ ಇರೋದು ತಮ್ಮ ತಮ್ಮ ಊರುಗಳಿಗೆ ಹೋಗಬೇಕು ಅಂದ್ರೆ ಟ್ರೈನ್ಗಳ ಮೂಲಕ ನೆನ್ನೆ ಒಂದಿಷ್ಟು ಜನಕ್ಕೆ ಟಿಕೆಟ್ ಸಿಕ್ಕಿಲ್ಲ ಇವತ್ತು ಸಿಕ್ಕಿದೆ ಹಾಗಾಗಿ ಸಾಕಷ್ಟು ಜನ ಸದ್ಯಕ್ಕೆ ಸಾಕಪ್ಪ ಬೆಂಗಳೂರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ಯಶವಂತಪುರ ರೈಲ್ವೆ ಸ್ಟೇಷನ್ ಇಂದ ನಮ್ಮ ರಿಪೋರ್ಟರ್ ಅರುಣ್ ನೇರ ಸಂಪರ್ಕಕ್ಕೆ ನಮ್ಮನ್ನ ಸಿಗ್ತಾ ಇದ್ದಾರೆ ಅರುಣ್ ಸದ್ಯಕ್ಕೆ ಬಸ್ ವ್ಯವಸ್ಥೆ ಇಲ್ಲ ಈಗಿರೋದು ಟ್ರೈನೇ ಟ್ರೈನ್ಗಳ ಮುಖಾಂತರ ಬೆಂಗಳೂರಿಗೆ ಬೈ ಬೈ ಹೇಳಿ ಸಾಕಷ್ಟು ಜನ ತಮ್ಮ ಊರುಗಳತ್ತ ತೆರಳುತ್ತಾ ಇದ್ದಾರೆ ಈಗ ಯಶವಂತಪುರದಲ್ಲಿ ಸದ್ಯಕ್ಕೆ ಹೆಂಗಿದೆ ಪರಿಸ್ಥಿತಿ ಜನ ಏನು ಹೇಳ್ತಾ ಇದ್ದಾರೆ ಎಸ್ ನಿಜಕ್ಕೂ ಪೂರ್ಣಿಮಾ ಯಾಕಂದ್ರೆ ಜನತಾ ಕರ್ಫ್ಯೂ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ನಿನ್ನೆ ಸಹಿತ ಸಾಕಷ್ಟು ಜನ ಪ್ರಯಾಣಿಕರು ಊರುಗಳಿಗೆ ಹೋಗೋದಿಕ್ಕೆ ಸಾಕಷ್ಟು ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಅಂದ್ರೆ ಗಂಟು ಮೂಟೆ ಸಮೇತ ಸಂಸಾರಸ್ಥರ ಸಮೇತ ಊರುಗಳಿಗೆ ಹೋಗೋದಿಕ್ಕೆ ಇಲ್ಲಿ ಬಂದಿದ್ರು ಯಾಕಂದ್ರೆ ಜೀವನ ಇದ್ರೇನೆ ಜೀವನ ಸರ್ ಅಂದ್ರೆ ನಾವೇನು ಬೆಂಗಳೂರಲ್ಲಿ ಕೊರೋನಾ ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ ಯಾಕಂದ್ರೆ ಕೆಲಸವೂ ಇಲ್ಲ ಕಾರ್ಯವೂ ಇಲ್ಲ ಜನತಾ ಕರ್ಫ್ಯೂ ಬೇರೆ ಆದೇಶ ಮಾಡಿದೆ ಸರ್ಕಾರ ಕೆಲಸ ಇಲ್ಲ ಅಂದ್ರೆ ಬದುಕೋದ್ ಕಷ್ಟ ಆಗುತ್ತೆ ಅಂತ ಹೇಳಿ ತಮ್ಮ ತಮ್ಮ ಊರುಗಳಿಗೆ ಹೋಗೋದಕ್ಕೆ ಏನು ಜನರು ಮುಂದಾಗಿದ್ರು ನಿನ್ನೆ ಸಹಿತ ಸಾಕಷ್ಟು ಜನರು ಬಿಹಾರ ಆಗಿರಬಹುದು ಪಾಟ್ನಾ ಆಗಿರಬಹುದು ತಮಿಳುನಾಡು ಆಗಿರಬಹುದು ಸಾಕಷ್ಟು ಕಡೆ ಹೋಗೋದಕ್ಕೆ ಜನರು ಇಲ್ಲಿ ಮೊನ್ನೆ ರಾತ್ರಿಯಿಂದನೂ ಸಹಿತ ಕಾಯ್ತಾ ಇದ್ರು ಯಾಕಂದ್ರೆ ಬಸ್ ವ್ಯವಸ್ಥೆ ಇಲ್ಲದ ಕಾರಣ ಟ್ರೈನ್ ನ ಮೂಲಕ ಹೋಗಿದ್ರು ಸಾಕಷ್ಟು ಜನರು ಇದೀಗ ನಾನು ಯಶವಂತಪುರ ಭಾಗದಲ್ಲಿ ಇದ್ದೀನಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇವತ್ತು ಸಹಿತ ಜನ ಜಂಗುಳಿ ಇಲ್ಲಿ ಯಶವಂತಪುರ ರೈಲು ನಿಲ್ದಾಣದಲ್ಲಿ ಎದ್ದು ಕಾಣಿಸ್ತಾ ಇರುವಂತದ್ದು ಸಾಕಷ್ಟು ಜನ ಟಿಕೆಟ್ ಗಾಗಿ ಪರದಾಡ್ತಾ ಇರುವಂತದ್ದು ಯಾಕಂದ್ರೆ ಕೇವಲ ಅಲ್ಲಿ ಟ್ರೈನ್ ಅಲ್ಲೂ ಸಹಿತ ಲಿಮಿಟೆಡ್ ಜನರು ಓಡಾಟ ಮಾಡಬೇಕಾಗಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರಿಗೆ ಟಿಕೆಟ್ ನಿನ್ನೆ ಸಹಿತ ಸಿಕ್ಕಿರಲಿಲ್ಲ ರೈಲ್ವೆ ನಿಲ್ದಾಣದಲ್ಲಿ ಇದ್ದುಕೊಂಡು ಇವತ್ತು ಟಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ ಸಾಕಷ್ಟು ಜನರು ಇವತ್ತು ಪ್ರಯಾಣವನ್ನ ಬೆಳೆಸ್ತಾರೆ ಇವತ್ತು ಬಂದವರಿಗೂ ಸಹಿತ ಏನು ಆನ್ಲೈನ್ ಬುಕಿಂಗ್ ಮಾಡಿದ್ದಾರೆ ಅವರಿಗೆ ಮಾತ್ರ ಇವತ್ತು ಟಿಕೆಟ್ ಇರುತ್ತೆ ಇನ್ನು ಇವತ್ತೇ ನಾನು ಟಿಕೆಟ್ ತಗೊಂಡು ಹೋಗ್ತೀನಿ ಅಂತ ಬಂದವರಿಗೆ ಟಿಕೆಟ್ ಸಿಗುವಂತ ಒಂದು ಸಾಧ್ಯತೆ ಕಡಿಮೆ ಇದೆ ಯಾಕಂದ್ರೆ ಬೋಗಿಗಳ ಸಂಖ್ಯೆ ಹೆಚ್ಚುವರಿ ಸಹಿತ ಮಾಡಿದ್ದಾರೋ ಇಲ್ವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಯಾಕಂದ್ರೆ ಜನರು ತಮ್ಮ ತಮ್ಮ ಊರುಗಳಿಗೆ ಹೋಗೋದಕ್ಕೆ ನೀವು ನೋಡ್ತಾ ಇದ್ರೆ ದೃಶ್ಯದಲ್ಲಿ ಗಂಟು ಮೂಟೆ ಸಮೇತವಾಗಿ ಜನರು ಇಲ್ಲಿ ಬಂದಿರುವಂತದ್ದು ಸಾಕಷ್ಟು ಅಂದ್ರೆ ಜನರು ಊರುಗಳಿಗೆ ಯಾಕಂದ್ರೆ ಬೆಂಗಳೂರಲ್ಲಿ ಯಾವುದೇ ಕೆಲಸ ಕಾರ್ಯ ಇಲ್ಲ ಜೊತೆಗೆ ಹಣವೂ ಸಹಿತ ಇಲ್ಲ ಯಾಕಂದ್ರೆ ಅಟ್ ಲೀಸ್ಟ್ ಏನಾದ್ರೂ ಕೆಲಸ ಮಾಡ್ಕೊಂಡಾದ್ರೂ ಬದುಕ್ತೀವಿ ಅನ್ನೋದಕ್ಕೆ ಯಾವುದೇ ರೀತಿಯಾದಂತ ಇದು ಇಲ್ಲ ಸಂಪೂರ್ಣವಾದಂತ ಜನತಾ ಕರ್ಫ್ಯೂ ಆಗಿರೋ ಹಿನ್ನೆಲೆಯಲ್ಲಿ ತಮ್ಮ ತಮ್ಮ ಊರುಗಳಿಗೆ ತೆರಳ್ತಾ ಇದ್ದಾರೆ ನೋಡ್ತಾ ಇದ್ರೆ ನೀವು ದೃಶ್ಯದಲ್ಲಿ ಸಾಕಷ್ಟು ಜನರು ಟ್ರೈನ್ ಗಾಗಿ ಕಾಯ್ತಾ ಇರುವಂತದ್ದು ಲಗೇಜ್ ಸಮೇತ ಸಂಪೂರ್ಣವಾಗಿ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ ಇನ್ನು ಇದೇ ನಿಟ್ಟಿನಲ್ಲಿ ಕುಟುಂಬ ಸಮೇತರಾಗಿ ಬಂದಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ಇಷ್ಟಿದ್ರು ಸಹಿತ ಇನ್ನು ಕೆಲವೊಂದು ಆದೇಶಗಳನ್ನ ಮಾಡಿರುವಂತದ್ದು ಇಲ್ಲಿ ಕೋವಿಡ್ ಟೆಸ್ಟ್ ಕಂಪಲ್ಸರಿ ಮಾಡಿಸ್ಕೊಂಡು ಊರುಗಳಿಗೆ ಹೋಗಬೇಕಾಗುತ್ತೆ ಕೋವಿಡ್ ಟೆಸ್ಟ್ ಮಾಡಿಸ್ಕೊಂಡಾಗ ನೆಗೆಟಿವ್ ಇದ್ದವರಿಗೆ ಮಾತ್ರ ಇಲ್ಲಿ ಟಿಕೆಟ್ ಅನ್ನು ಕೊಡ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಹಿತ ಈಗ ರೈಲ್ವೆ ಇಲಾಖೆಯಿಂದ ತಿಳಿದು ಬಂದಿರುವಂತದ್ದು ಈ ನಿಟ್ಟಿನಲ್ಲಿ ಕೆಲವು ಜನರು ಟೆಸ್ಟ್ ಕೊಟ್ಟಿರುವಂತಹ ವ್ಯಕ್ತಿಗಳ ಕೋವಿಡ್ ನೆಗೆಟಿವ್ ಬಂದಿಲ್ಲ ಇನ್ನುವರೆಗೂ ಸಹಿತ ಹಾಗಾಗಿ ಅವರು ರೈಲು ನಿಲ್ದಾಣದಲ್ಲೇ ಕಾಯ್ತಾ ಇರುವಂತದ್ದು ಪೂರ್ಣಿಮಾ ತಮ್ಮೆಲ್ಲ ಮಾಹಿತಿಗಾಗಿ